ಅಕ್ಷರಕ್ಕೆ ಎಂಥ ಪವರ್ ಇಟ್ಟನ್ರಿ? ಆ ಅಲ್ಲ, ಮನುಷ್ಯನಿಗೆ ವಯಸ್ಸೆಂಬುದು ಒಂದು ಹಬ್ಬ ಇದಲ್ಲ. ಒಂದು ಹುಡುಗಿ ಬಂದು ನ್ಯಾಗ ತಲೆ ಕೆಳ್ತಂದ್ರೆ ಮುಗಿದು ಅರೆ ಕುಂತ್ರೆ ಅದೇ ಗುಂಗು, ನಿಂತ್ರೆ ಅದೇ ಗುಂಗು. ಒಂದು ನಮ್ಮೂರಿ ನಮ್ಮ ಸೂರ್ಯ ಮಾಮನ ಮನೆಗೆ ಕರೆಂಟ್ ಶಾಟ್ ಹೊಡೆದಂಗ ಆಗಿತ್ತು. ಹಿಂಗಾಗಿ ಈ ಚಾಂದ ಪಾಗಲಾಗಿಬಿಟ್ಟೈತೆ. ಆ ಬೆಂಗಳೂರು ಗಾಯಕಿ ನಾ ಕರೆವನ ದಾರಿ ಕಾದು ಕಾದು ಸಾಕಾಗೋಗ್ಬಿಟ್ಟೈತ್ರಿ. ಏನಪ್ಪ ದೊರಕಾರ, ಏನಿದ ಅವತಾರ? ಇಷ್ಟು ದಿನ ಮುಚ್ಚಿ ಕುಡ್ತಿದ್ದೆ, ಈಗ ಪೂರ ಬಿಚ್ಚಿ ಬೀದಿ ನಿಂತಿಯಲ್ಲಪ್ಪ. ಅಂತ ತಾಸಿನಿಗೆ ಏನ್ ಬಂದೈತೆ? ಓ ಬರ್ರಿ ಫೇಮಸ್ ಪೆಟ್ಟಿಗೆ ಮಾಸ್ತಾರ. ಅರೆ ಅಂಗಿ ಬಿಚ್ಚಿ ಅಂಗಳಕ್ಕೆ ನಿಂತಾಗ ಮಳೆ ಅಂಜಿಕೆ ಯಾಕ ಅಂತ. ಆ ಕರೆವನ ಗುಂಗುನ್ಯಾಗ ಇವತ್ತು ನಮ್ದು ಪಾಗಲಾಗಿ ಬಿಟ್ಟೈತೆ. ಅದಕ್ಕ ಇವತ್ತು ಈ ಬಾಟ್ಲಿ ಹಿಡ್ದೈತೆ. ಓ ಪಂಪಂದು ಪತಿ, ಎಲ್ಲಿಗೆ ಬಂದ್ರಿ? ನಿಮ್ಮ ಜೋರಲ್ ಬಂದಿದ್ದಾಳೆ. ನಮ್ಮದು ಬಾರಿ ಬಾರಿ ನಡೆದಪ್ಪ. ಎಲ್ಲಿಂದ ಕಾಲಿನ ತಕ ಬಂದೈತೆ, ಮುಂದೆ ಎಲ್ಲಿಗೆ ಮುಟ್ಟ ಆ ಭಗವಂತಗೆ ಗೊತ್ತು. ಆ ದೇವ್ರಿಗೇನ್ ಗೊತ್ತಾ ಮಕ್ಕ? ನಿಮ್ಮ ಮಗತ್ತು ನನಗ ಗೊತ್ತು. ನಮಸ್ಕಾರ ಪಾಲಿಸಪ್ಪನವರಿಗೆ. ಏ ನಿನ್ನೊಬ್ಬನ ಹರಭಾಸನ ಮಗನ ಸ್ವಚ್ಛವಾಗಿ ಪೋಲಿಸಪ್ಪನವರನ್ನದೆ. ನಮ್ದಿಗೆ ಬರಬ್ಬರಿ ಬಲ, ಅದು ನಿಮ್ದಿಗೆ ತಕಲೀಫ್ ಮಾಡ್ತೈತೆ. ಅರೆ ರಾಜೇಶ್ವರ ಸಾಹೇಬ, ನಮ್ದು ಎಲ್ಲಾರ ಡೋಲಕ್ ಭೇಟಿ ಆಗಿತ್ತ? ಬಲೇ ಮಗನ, ಅಂದ್ರ ನನ್ನ ಡೋಲಕ್ ಆಗತ್ತ ಕೇಳ್ದಿರ ಮಗನ? ಸಾಹೇಬ್ರ, ಅವ್ ಕುಂದಿಸಿದಾಗ ಡೋಲಕ್ ಎಲ್ಲಿ ಬಿಟ್ಟು ಬಂದನ ಅವನಿಗೆ ಜಾಸ್ತಿಲ್ಲ. ಏನ್ ಕಳೆದ್ರು ನೀವು ಪೊಲೀಸರು ಪತ್ತೆ ಹಚ್ಚಿ ಕೊಡ್ತಿರಲ್ಲ, ಅದಕ್ಕ ಕೇಳಿದವ. ಹೌದಲ್ಲ ಚಂದು? ಅರೆ ಬರಬ್ಬರಿ ಬಲ, ಅಂದ್ರೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ರಲ್ಲ ಮಕ್ಕ? ಅಂದ್ರೆ ನಾವು ಹುಡುಕಾಕ ಪ್ರಯತ್ನ ಮಾಡ್ತೀವಿ. ಅರೆ ಕ್ಯಾಬ್ ಆತಾಡ್ತೀರಿ ಸಾಹೇಬ, ಕ್ಯಾಬ್ ಆತಾಡ್ತೀರಿ. ಅರೆ ಹುಡುಕಾಕ ಪ್ರಯತ್ನ ಮಾಡ್ತೀನಿ ಅಂತ ನೀವು ಹೇಳ್ತಿರಲ್ಲ. ಅರೆ ನಮ್ದಿಗಿ ಜೀವನ ಅದ್ರ ಮೇಲೆ ನಡೆದಿ. ಅರೆ ಹಿಂದಿಗಿ ಏನು ಮಾಡ್ತೀರಿ ಏನು ಗೊತ್ತೇ ಇಲ್ಲ. ಅರೆ ನಮ್ದಿಗಿ ಡೋಲಾಗ ನಮ್ಗೆ ಬೇಕೇ ಬೇಕು, ಇಲ್ಲಾಂದ್ರೆ ನಿಮ್ಮ ಸ್ಟೇಷನ್ ಮುಂದೆ ಸ್ಟ್ರೈಕ್ ಮುಂದತೆ. ಅಯ್ಯಪ್ಪ, ಇನ್ನು ನಾವು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಏನಂತ ಸ್ಟ್ರೈಕ್ ಮಾಡ್ತೀಯಪ್ಪ ಮಗನ? ಏ ಚೋಟಾ ಮನ್ಸಿಗೆ ಅಂತವನ ಮೈಮಾ ಹುಳಾ ಕಡಿಯಾಕತ್ತೇವಲ್ಲೇ, ಹುಡುಗ ನಿಸಿದಾಗ ಧೂಳಾಗ ಬಿಟ್ಟು ಬಂದು ನಮಗೆ ಟ್ರಬಲ್ ಮಾಡಕತ್ತಿದ್ದೆ ಮಗನ. ಏ ಮಗನ, ನಿಂದು ಬರೀ ಎರಡ ಕಡೆ ಬರ್ಸದೆ ನಮ್ಮ ಬರಮ್ಮ ಓಟ್ರ ಕಡೆ ಬರ್ಸತ್ತಲ್ಲ ಏ ಮಗನ, ಹುಷಾರು. ನಮ್ದು ಅಲ್ಲಾಸಿ 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 ಬಾರ್ಸೈತೆ. ನಮ್ದು ಉಲ್ಲಾಸಿ ಉಲ್ಲಾಸಿ ಬಾರ್ಸೈತೆ. ಬರೀ ಚಿದ್ದಿ ಮೇಲೆ ಹಾಕಿ ಹೋಗುತ್ತೆ ಮಗನ. ನೀವು ಬರೀ ಬಾಯಿಲಿ ಹೇಳಿದ್ರೆ ಅರ್ಥ ಆಗಿಲ್ಲ. ಒಮ್ಮೆ ಸ್ಟೇಷನ್ ತಗೊಂಡೋಗಿ ರುಬ್ಬಿದ್ರೆ ಗೊತ್ತಾಗ್ತದಲ್ಲ ಏನ್ ಮಗನ, ಬರಮನ ತಾಕತ್ತು ಏನಂತ ಮಕ್ಕ? ಇನ್ನೊಂದು ಸಲ ಸಿಕ್ಕ ನೋಡ್ಕೊಂತಾನೆ. ಪಾಲಿಸಪ್ಪ ಪಾಗಲಪ್ಪ, ನೀನೇ ಕುಡಿದು ಪಾಗಲಾಗಿದ್ದಿ, ಈಗ ಅವನ ಪಾಲಿಸಪ್ಪ ಪಾಗಲ ಅಂತಿದ್ದಲ್ಲ, ಎಂಥ ಮನುಷ್ಯರೇ ನೀನು? ಅರೆ ದೋಸ್ತ ಬೋಲ್ ಮೇರ ಡೋಲ ಕಾಣ ದೋಸ್ತ. ಅಪ್ಪ ಅಲ್ಲಿ ರಾಮೇಶ್ವರ ಡೋಳಿಸ್ಕೊಡ್ತಾ ಅಲ್ಲಿ ಡೋಲ ಕೋದು ಅಲ್ಲಿ ಬಾರ ಹೋಗಲ್ಲ. ಅರೆ ನಮ್ದು ಡೋಲ ಅಂದ್ರೆ ನಾನು
ನಮ್ಮಂತ ಮಕ್ಕಳಿಗೆ ಅನಾಥರಾಗ್ಬಾರ್ದು ಅಂತ ನಮ್ಮಂತ ಮಕ್ಕಳಿಗೆ
ಬಯಸ್ತಾ ಇದ್ದರು. ಈಗ ಕೂಡ ಸದಾ ಜ್ಯೋತಿ ಆಶ್ರಮದಲ್ಲಿ ಬೆಳಗ್ತಾ ಇದೆ. ನಾವು ಕಲಾವಿದ್ರು ಬೂದು ಮುಚ್ಚಿನ ಕೇಂದ್ರ ಸುಮ್ಮನೆ
ಪುಣ್ಯಂದ್ರ ಪಾರಾದ ಅಜ್ಜನ ಪುಣ್ಯ ಪಾರದ ರೈತಾಪಿಗೆ ಮಂದಿಗೆ ಬಿಸಿಲು ನೆರಳೆಂದರೆ ಹೇಗೆ ನಿರ್ತೀರಿ ಶರ್ಮಾವರಿ? ರೈತಾಪಿ ಮಂದಿಗೆ ಅದು ಅನಿವಾರ್ಯ, ಅದು ಅವರ ವೃತ್ತಿ ಕಾಯಕ. ಸದಾ ಕಾಲ ದುಡಿಯುವುದರಿಂದ ಬಿಸಿಲು ನೆರಳು ಅನ್ನುವುದೇ ತಿಳಿಯುವುದಿಲ್ಲ. ನೀವು ಈ ಸುತ್ತು ಹತ್ತು ಹಳ್ಳಿಗೆ ಪ್ರವರ ಪಡುವಂತಹ ಹಸಿರು ನಿಮ್ಮಂತವರು ಈ ರೀತಿ ಕಷ್ಟಪಡುವುದನ್ನು ನೋಡಿದ್ರೆ ನಮಗೆ ಅಯ್ಯೋ ಎನಿಸುತ್ತದೆ. ಇದರಲ್ಲಿ ಅಯ್ಯೋ ಎನ್ನುವ ನರ್ವೇ ಸಂಗತಿ ಏನಿದೆ ಹೇಳಿ? ನಮ್ಮ ತೋಟದ ಕೆಲಸ ನಾವು ಮಾಡಲು ತಪ್ಪೇ ತಪ್ಪು ಅಂತ ನಾವು ಹೇಳಿದ್ರಿ. ಆದ್ರೆ ಇದನ್ನೆಲ್ಲ ನೋಡಿಕೊಂಡು ಹೋಗುವುದಕ್ಕೆ ನಿಮ್ಮ ಅಣ್ಣವರು ಇದ್ದಾರಲ್ಲ, ನಿಮಗಾಗಿ ತೊಂದರೆ ಅಂತ. ನನಗೆ ಪಿ ಎಸ್ ಐ ನೌಕರಿ ಎಂದರ ಬಂದಿದ್ದು ಶರ್ಮಾವರೆ, ಅಣ್ಣನವರು ಬೇಡ ಅಂತ ಬಿಡಿಸಿದರು. ಇಲ್ಲಿ ಐತ್ ನೋಡ್ರಿ ಮೇಲ್ ಪಾಯಿಂಟ್, ನಿಮಗೆ ಬಂದು ನೌಕರಿಯನ್ನು ಬಿಡಿಸುವುದಕ್ಕೆ ಕಾರಣ ಬ್ಯಾರ ಐತಿ. ಪಾಪ ನೀವು ಮುಕ್ತ ಸ್ವಭಾವದವರು ಅಂದ್ರೆ ಏನು ತಿಳಿಯಿತು? ಅಂದ್ರೆ ಏನ್ ಶರ್ಮಾವರೆ ನಿಮ್ಮ ಮಾತಿನ ಅರ್ಥ? ನಮ್ಮ ಮಾತಿನ ಅರ್ಥ ಸರಿಯಾಗಿ ಮಾಡಿಕೊಂಡರೆ ನಿಮಗೆ ಅರ್ಥವಾಗುತ್ತದೆ, ಇಲ್ಲದಿದ್ದರೆ ನಿಮ್ಮ ಜೀವನವೇ ಅರ್ಥವಾಗುತ್ತದೆ. ಶರ್ಮಾವರೆ ಸುವಿದಿಂದ ಚುಚ್ಚಿ ಗಾಯ ಮಾಡಬೇಡಿ, ಅದು ಏನಂತ ಮುಚ್ಚಿ ಇಡದೆ ಬಿಚ್ಚಿ ಹೇಳಿ. ನೋಡ್ರಿ ಇಂತಹ ನಡುವತ್ತಿಗೆ ನಿಂತು ಹೇಳುವ ಮಾತಲ್ರಿ, ನಾಳೆ ನಮ್ಮ ಮನೆಗೆ ಬರ್ರಿ, ನಿಮ್ಮ ಅಣ್ಣವರ ಕಥೆಯನ್ನು ಸವಿಸ್ತಾರವಾಗಿ ಹೇಳುತ್ತೀನಿ. ಸರಿ ನೀವು ಹೋಗಿ, ನಾನು ಆಮೇಲೆ ಬರ್ತೇನೆ. ಸರಿ ಆದಾದ್ರೂ ಬರ್ತೀನಿ. ಸ್ವಲ್ಪ ನಿಲ್ಲು ಭೂಮಿಕ ನನ್ನ ಮಾತಿನ ಅರ್ಥ ಮಾಡಿಕೊಳ್ಳದಷ್ಟು ಮೊಟ್ಟ ಬಾರಿ ನೀನಲ್ಲ. ಈ ನಿನ್ನ ಅಂಗದ ಅಭಿರುಚಿಯ ಪ್ರಸಾದಕ್ಕಾಗಿ ಕಾದು ಕುಳಿತಿರುವ ಮೋಹಿಸಿ ನನ್ನ ಮನಪಿಚ್ಚಿ ಬಡುವಿನ ನಿನ್ನ ಹೃದಯದ ಇದು ಸಿಕ್ಕ ಸಿಕ್ಕ ನಾಯಿಗಳಿಗೆ ಸಿಗೋ ಪ್ರಸಾದ ಅಲ್ಲ, ದೇವರಿಗಾಗಿ ಮೀಸಲಾಗಿರೋ ಪ್ರಸಾದ. ನಾನು ಹುಚ್ಚನಲ್ಲ, ಎಚ್ಚರ ತಪ್ಪಿ ಮಾತನಾಡುವವಳು ನೀನು. ಇನ್ನು ಪಕ್ಕ ನಾನು ಆಗಿರುವುದು ನಿನಗೆ ಗೊತ್ತಿಲ್ಲ. ಚೆನ್ನಾಗಿ ಗೊತ್ತಿದೆ ನೀನೊಬ್ಬ ಕಿರಾತಕ ಅಂತ. ತಪ್ಪು ಹುಡುಗ, ನೀನು ತಿಳಿದುಕೊಂಡಿರುವುದು ತಪ್ಪು. ನಾನು ಕಿರಾತಕನಲ್ಲ, ಹೇಳಬೇಕಾಗಿಲ್ಲ. ದೇಸಾಯಿಯವರ ತೋಟದಲ್ಲಿ ಬೆಳೆದಿರುವ ಹಣ್ಣನ್ನು ದೇಸಾಯಿಯವರಿಗೆ ಎಂದರೆ ಯಾರೂ ಖರೀದಿ ಮಾಡುವುದಿಲ್ಲ. ಹಾಗಾದ್ರೆ ಆ ಹಣ್ಣಿನ ಗತಿ ಏನು? ನೀನಿನ್ನೂ ಬಚ್ಚ, ಹಣ್ಣು ಕಷ್ಟಪಟ್ಟು ಬೆಳೆಸಿದ ಒಡೆಯನಿಗೆ ಆ ಹಣ್ಣು ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ವೇನು? ಆ ಬೆಪ್ಪ ಭಲೇ ಭಿಂಗವಾಗಿದೆ.
ಸರಿಯಾದ ಉತ್ತರವನ್ನೇ ಕೊಡುತ್ತೇನೆ. ಉತ್ತರ ಕೊಡೋದಕ್ಕೆ ನೀನೇನು ಶಿಕ್ಷಕನು ಅಲ್ಲ, ನಾನಿನ ಸ್ಟೂಡೆಂಟು ಅಲ್ಲ. ವಯಸ್ಸಿಗೆ ಬಂದ ಒಂದು ಹೆಣ್ಣ ನಾಗರಿಕ ನಿಲ್ಲಿಸಿ ಮಾತಾಡೋದು ಸರಿಯಲ್ಲ. ಒಳ್ಳೆ ಮಾತಿದ್ದಾರೆ. ಆಹಾ, ಬಿಡುತ್ತೀನಿ ಈಗಲ್ಲ, ನನ್ನ ಮನಮಾತುಗಳನ್ನು ಈಡೇರಿಸಬೇಕು. ದಕ್ಕದ ಹೆಣ್ಣಿಗೆ ಆಸೆ ಪಟ್ಟು ಮಣ್ಣು ಮುಕ್ಕಬೇಡ. ಆ ಹಣ್ಣನ್ನು ಕೊಚ್ಚು ಚಿನ್ನದಿದ್ದರೆ ಈ ನನ್ನ ಮನಸ್ಸಿಗೆ ತೃಪ್ತಿಯಿಲ್ಲ. ಸುಮ್ಮನೆ ಕಾಲಹರಣ ಮಾಡದೆ ನನ್ನ ಪರವಾಗಿಯನ್ನು ಬಾಯಿಗೆ ಬಂದ ಹಾಗೆ ಬೊಗಳಿನ ಜೀವನವನ್ನು ನೀನೇ ಹಾಳು ಮಾಡ್ಕೊಳ್ಬೇಡ. ಈ ಭೂಮಿ ತಾಯಿ ಎಷ್ಟೇ ಪವಿತ್ರ ಸಂಸ್ಕಾರ ಇದೆ, ಮನೆಯಲ್ಲಿ ಹುಟ್ಟಿದ ವೀರ ನಾರಿ ನಾನು.
ನಾನು ನನ್ನನ್ನು ಕೆಣಕಿದವರಿಗೆ ಇಲ್ಲಿ ಉಳಿದಾರಲ್ಲ. ನನ್ನ ಪ್ರತಿಯೊಂದು ಪ್ರಶ್ನಕ್ಕೆ ನೀವೊಬ್ಬ ಕೇವಲ ಸರ್ಕಾರದ ಅಳುಕಿನ ಹುಡುಗಿ. ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಕ್ಷಣದಲ್ಲಿಯೇ ನೀರಿನ ಜಾಗಕ್ಕೆ ಎಚ್ಚಂಗರಿಯನ್ನು ಮಾಡುತ್ತದೆ.
ಬನ್ನಿ ಬನ್ನಿ ಪರವಾಗಿಲ್ಲ ಬಿಡಿ. ಬೇಡ ಬೇಡ, ನೀವೇ ತಂದುಕೊಳ್ಳಿ. ಇಲ್ಲ ಸರ್ ಮಾವರಿ, ಇಂಥ ಜನಗಳು ನಮಗೆ ಯಾವ ಟಚ್ ಇಲ್ಲ, ನೀವೇ ತಂದುಕೊಳ್ಳಿ. ಅಯ್ಯೋ, ನೀವಿನ್ನು ಪೂರ್ವ ಕಾಲದಲ್ಲಿ ಏನಿದ್ದು ಗೊತ್ತಾತ ಇದ್ದೀರಾ? ಮಧ್ಯವಾಗಿನ ಆರದ ಬರೋದೇನು ಹಿಡಿದು ಜೋತಿದ್ದೀರಾ? ಕಾಲಕ್ಕೆ ತಕ್ಕಂತೆ ಏನು ಹಿಡಿಯಕ್ರಿ? ಇದು 21ನೇ ಶತಮಾನ. ಇದರ ವೈಶಿಷ್ಟ್ಯವನ್ನು ನೋಡಿದರೆ ದಿನದಿಂದ ದಿನಕ್ಕೆ ಹೆಚ್ಚು ಬದಲಾಗ್ತಾ ಇದೆ. ಆದರೆ ನೀವು ಇನ್ನೂ ಬದಲಾಗಿಲ್ಲ ಅಂದ್ರೆ ಹೆಚ್ಚು ವಿಚಿತ್ರ ಅನಿಸುತ್ತದೆ. ನೋಡಿ ನೋಡಿ ಶರ್ಮಾವರೇ, ಹೊರಗಿನ ಲೋಕ ವ್ಯವಹಾರ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಅದರ ಅವಶ್ಯಕತೆಯೂ ನಮಗಿಲ್ಲ. ನಾವು ಚಿಕ್ಕವರು, ನಮಗೆ ಹೇಗೆ ಬೇಕು ಆ ತೊಂದರೆ? ಮುಂದೆ ನಿಮಗೆ ತೊಂದರೆ ಆಗಬಾರದಂತೆ ನಾನು ಮೊದಲೇ ಎಚ್ಚರಿಸಿದ್ದೇನೆ. ಮೊದಲು ಇದನ್ನು ತೆಗೆದುಕೊಳ್ಳಿ. ಬೇಡ ಬೇಡ, ನೀವೇ ತೆಗೆದುಕೊಳ್ಳಿ. ಇದು ಏನೇ ಕಡೆ ಕೇಳಿದರೂ ನನ್ನ ಮನಸ್ಸು ಒಪ್ಪೋದಿಲ್ಲ. ಮನುಷ್ಯನಿಗೆ ಬೇಡ ಮಾತು ಹೊತ್ತದು ಅಮೃತವಾದರೂ ವಿಷವಾಗಿ ಪರಿಣಿಸುತ್ತದೆ. ಅದಕ್ಕೆ ದಯವಿಟ್ಟು ಒತ್ತಾಯ ಮಾಡದೆ ತಾವು ಸ್ವೀಕಾರ ಮಾಡಿ. ಸರಿ, ಹಾಗಾದರೆ ನಿಮ್ಮನ್ನು ಬಿಟ್ಟು ನಾವು ಒಬ್ಬರೇ ಮಾಡುವುದು ನಮಗೆ ಧರ್ಮ. ಕೊನೆಗೆ ನಮ್ಮ ಜೊತೆಯಾಗಿ ಸ್ವಲ್ಪ ಜ್ಯೂಸನ್ನಾದರೂ ತೆಗೆದುಕೊಳ್ಳಿ. ಸರಿ, ಜ್ಯೂಸನ್ನಾದರೂ ಕುಡಿಯುತ್ತೇನೆ. ಅದ್ಭುತ, ಬಹಳ ಅದ್ಭುತವಾಗಿತ್ತು. ಎಲ್ಲಿ ಆ ಬಣ್ಣದ ಚಿತ್ತೆ? ಅದು ತನ್ನ ಗುಡಿಗೆ ತಾನು ಆಳ್ಬೋಯಿತು. ಆ ಬಣ್ಣದ ಚಿತ್ತೆ ಮತ್ತೆ ಮತ್ತೆ ಬೇಕು ಅನ್ಸುತ್ತದೆ ರಾಹುಲ್ ಶರ್ಮಾ ಅವರೇ. ಈಗ ನೀವು 21ನೇ ಶತಮಾನದಲ್ಲಿ ಕಾಲಿಟ್ಟಿದ್ದೀರಾ. ಅಂತ ಸಮಯ ಬಂದಾಗ ಮತ್ತೆ ಕರೆಸಿಕೊಳ್ಳಬಿಡ್ರಿ. ಸದ್ಯ ಈಗ ನಿಮ್ಮ ಅಣ್ಣನವರ ವಿಷಯಕ್ಕೆ ಬನ್ನಿ. ಹೌದು ಶರಮ್ ಅವರೇ, ನಮ್ಮಣ್ಣನ ಇನ್ನೊಂದು ಮುಖವಾಡ ರಹಸ್ಯ ನನಗೆ ತಿಳಿಯಲೇಬೇಕು. ದಯವಿಟ್ಟು ನೀವು ಹೇಳಿ. ನಾವು ಹೇಳುವುದಕ್ಕಿಂತ ಮುಂದೆ ನಮಗೊಂದು ಮಾತು ಕೊಡಬೇಕು. ಏನೊಂದು ಮಾತು ಕೊಡಬೇಕು? ಯಾವ ಕಾರಣಕ್ಕೂ ನಾವು ನಿನ್ನ ಹೇಳಿದ ವಿಷಯ ನಿಮ್ಮಣ್ಣನವರಿಗೆ ಗೊತ್ತಾಗಬಾರದು. ಗೊತ್ತಿಟ್ಟಿಸಿಲ್ರಿ. ಇದ್ದ ಸಂಗತಿಯನ್ನು ಸಾಧಿಸಬೇಕಾದ ನಿಮ್ಮ ಕೈಯಲ್ಲಿ
ಯಾವುದಕ್ಕೂ ಜಗಳಬೇಡಿ. ನಿಮ್ಮ ಬೆಂಬಲವಾಗಿ ನಾನಿದ್ದೇನೆ. ಯಾರ ಮಾತಿಗೂ ಮನ್ನಣೆ ಇರುತ್ತದೆ ಮೊದಲು ಆಸ್ತಿ ಹಂಚಿಕೊಂಡು ಬಿಡ್ರಿ.